ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ ಐದು ಪುಟ ತೊಂಬತ್ತಾರರಿಂದ ತೊಂಬತ್ತೊಂಬತ್ತರವರೆಗೆ ಮುಂದಣ ಜೀವನ ಎ ಫ್ಯೂಚರ್ ಲೈಫ್ ಪಾಪದ ಶಿಕ್ಷೆಯಾದ ಮರಣವು ಕಠಿಣವಾಗಿದ್ದರೂ ಬೈಬಲ್ ವಾಕ್ಯವು ಅದರ ವಾಸ್ತವಿಕತೆಯನ್ನು ಒತ್ತಿ ಹೇಳುತ್ತದೆ ಆದರೂ ಬೈಬಲ್ ಗ್ರಂಥವು ಮುಂದಿನ ಜೀವನದ ವಿಷಯದಲ್ಲಿ ಒಂದು ಭರವಸೆಯನ್ನು ಕೊಟ್ಟರೂ ಆ ಭರವಸೆಯು ಮರಣವೇ ಇಲ್ಲ ಎಂಬ ಭ್ರಾಂತಿಯಿಂದ ಕೂಡಿದ ತತ್ವವನ್ನು ಆಧಾರ ಮಾಡಿಕೊಳ್ಳದೆ ದೇವರ ವಾಗ್ದಾನವನ್ನು ಪುನರುತ್ಥಾನದಲ್ಲಿ ರೆಸರೆಕ್ಷನ್ ಸತ್ತವರೆಲ್ಲ ಜೀವ ಪಡೆದು ಎದ್ದು ಬರುವ ವಿಷಯದಲ್ಲಿ ನಂಬಿಕೆಯನ್ನುಂಟು ಮಾಡುವಂಥದ್ದಾಗಿದೆ ಪ್ರವಾದಿಯಾದ ಯೋಬನು ಮಾನವ ಮಾತ್ರದವರು ಅನುಭವಿಸಲಾಗದ ಸಂಕಟಗಳಿಂದ ಆವರಿಸುವಲ್ಲಿ ಅವನು ದೇವರನ್ನು ತನಗೆ ಮರಣವನ್ನು ಕೊಡಬೇಕೆಂದು ಕೇಳಿಕೊಂಡನು ಹಾಗೆ ಅವನು ತನ್ನ ಮರಣದ ವಿಷಯವಾಗಿ ವಾದಿಸಿದ ನಂತರ ಅವನಲ್ಲಿ ಒಂದು ಪ್ರಶ್ನೆಯು ಉದ್ಭವಿಸಿತು ಅದೇನೆಂದರೆ ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕುತ್ತಾನೆಯೇ ಯೋಬ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಯೋಬನು ಒಬ್ಬ ಮನುಷ್ಯನು ಸತ್ತರೆ ಅವನು ನಿಜವಾಗಿಯೂ ಸತ್ತಿರುವನೇ ಇಫ್ ಎ ಮ್ಯಾನ್ ಡೈ ಇಸ್ ಈ ರಿಯಲಿ ಡೆಡ್ ಎಂಬುದಾಗಿ ಕೇಳಲಿಲ್ಲ ಯಾರು ಸಾಯುತ್ತಾರೋ ಅವರೆಲ್ಲ ಸತ್ತೇ ಇದ್ದಾರೆ ಹೊರತು ಅವರು ನಿಜವಾಗಿಯೂ ನರಕವೆಂಬ ಸ್ಥಳದಲ್ಲಿ ಯಾತನೆಯನ್ನು ಅನುಭವಿಸುತ್ತಿಲ್ಲ ಎಂಬುದು ಯೋಬನಿಗೆ ಚೆನ್ನಾಗಿ ತಿಳಿದಿತ್ತು ಆತನಿಗೆ ಈ ವಿಷಯವಾಗಿ ಚೆನ್ನಾಗಿ ತಿಳಿದಿದ್ದರಿಂದಲೇ ಅವನು ದೇವರನ್ನು ತನಗೆ ಸಾವು ಕೊಡಬೇಕೆಂದು ಬೇಡಿಕೊಂಡನು ಯಾಕೆಂದರೆ ತಾನು ಸತ್ತ ಮೇಲೆ ತನ್ನ ಸಂಕಟಗಳಿಂದ ತಪ್ಪಿಸಿಕೊಳ್ಳಬಹುದೆಂಬುದು ನಂಬಿದ್ದನು ತಾನು ಸತ್ತ ಮೇಲೆ ದೇವರು ತನಗೆ ಜೀವವನ್ನು ಪುನಃ ಕೊಡುವನೋ ಇಲ್ಲವೋ ಎಂಬ ವಿಷಯದಲ್ಲಿ ಯೋಬನು ಚಿಂತೆಗೊಂಡನು ದೈವ ಪ್ರೇರಣೆಯಿಂದ ತನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಈ ರೀತಿಯಾಗಿ ಹೇಳುತ್ತಾನೆ ಹಾಗಾಗುವುದಾದರೆ ನನಗೆ ಬಿಡುಗಡೆಯಾಗುವವರೆಗೆ ನನ್ನ ವಾದೆಯಿಂದ ವಾಯಿದೆಯ ದಿನಗಳಲ್ಲೆಲ್ಲ ಕಾದುಕೊಂಡಿರುವೆನು ನೀನು ಕರೆದರೆ ಉತ್ತರ ಕೊಡುವೆನು ನೀನು ಸೃಷ್ಟಿಸಿದ ನನ್ನ ಮೇಲೆ ನಿನಗೆ ಅಂಬಲಿಕೆ ಹುಟ್ಟಿತು ಯೋಬ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದು ವಾಕ್ಯಗಳು ಸತ್ತವರನ್ನು ದೇವರು ತನ್ನ ಸಂಕಲ್ಪದಂತೆ ಕ್ಲುಪ್ತ ಕಾಲದಲ್ಲಿ ಪುನಃ ಪುನರುತ್ಥಾನದಲ್ಲಿ ಏಳಿಸುವ ನಿರೀಕ್ಷೆಯನ್ನು ದೃಢಪಡಿಸುವುದಕ್ಕಾಗಿ ಹೊಸ ಒಡಂಬಡಿಕೆ ಪುಸ್ತಕದಲ್ಲಿ ಕ್ರಿಸ್ತನು ತಾನು ಬೆತಾನ್ಯದಲ್ಲಿದ್ದ ಮರಿಯಳ ಮತ್ತು ಮಾರ್ತಳ ತಮ್ಮನಾದ ಲಾಸರನ ಮರಣದ ವಿಷಯವನ್ನು ಉದಾಹರಣೆಯನ್ನಾಗಿ ಹೇಳುತ್ತಾನೆ ಈ ವಿಷಯವು ಯೋಹನ್ನ ಸುವಾರ್ತೆಯ ಹನ್ನೊಂದನೇ ಅಧ್ಯಾಯದಲ್ಲಿ ಒಂದರಿಂದ ಹದಿನಾರು ವಾಕ್ಯಗಳಲ್ಲಿ ವಿವರಿಸಲ್ಪಟ್ಟಿದೆ ಯೇಸುವು ಲಾಸರನನ್ನು ಸತ್ತಿದ್ದಾನೆ ಎಂಬುದಾಗಿ ಕೇಳಿದಾಗ ತನ್ನ ಶಿಷ್ಯರಿಗೆ ನಮ್ಮ ಮಿತ್ರನಾದ ಲಾಸರನ್ನು ನಿದ್ರೆ ಮಾಡುತ್ತಾನೆ ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು ಶಿಷ್ಯರು ಈ ಹೇಳಿಕೆಯನ್ನು ಅಭಿಪ್ರಾಯವನ್ನು ಗ್ರಹಿಸುವುದಕ್ಕೆ ಆಗಲಿಲ್ಲ ಅವರು ನಿದ್ರೆಯ ವಿಶ್ರಾಂತಿಯನ್ನು ಕುರಿತು ಹೇಳುತ್ತಾನೆಂದು ನೆನೆಸಿದರು ಆಗ ಯೇಸು ಸ್ಪಷ್ಟವಾಗಿ ಅವರಿಗೆ ಲಾಸರನ್ನು ಸತ್ತು ಹೋದನು ಎಂಬುದಾಗಿ ಹೇಳಿದನು ಯೋಹಾನ ಹನ್ನೊಂದನೇ ಅಧ್ಯಾಯ ಹನ್ನೊಂದರಿಂದ ಹದಿನಾಲ್ಕು ವಾಕ್ಯಗಳು ಇಲ್ಲಿ ಏಸು ಕ್ರಿಸ್ತನಿಗೂ ಮತ್ತು ಆತನ ಶಿಷ್ಯರಿಗೂ ನಡೆದ ಸಂಭಾಷಣೆಯಿಂದ ಬೈಬಲ್ನಲ್ಲಿ ಸಮರ್ಥಿಸಲ್ಪಟ್ಟಿರುವ ಅತಿ ಮುಖ್ಯವಾದ ಸತ್ಯಾಂಶವು ನಮಗೆ ತಿಳಿದು ಬರುವುದು ಯೇಸು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದಂತೆ ಲಾಸರನ್ನು ಸತ್ತು ಹೋಗಿದ್ದನು ಆದರೆ ಅವನನ್ನು ಪುನಃ ಜೀವದಿಂದ ಏಳಿಸುವ ಭರವಸೆ ಯೇಸು ಕ್ರಿಸ್ತನಿಗಿದ್ದರಿಂದ ಅವನ ಮರಣವನ್ನು ಕುರಿತು ನಿದ್ರೆ ಎಂಬುದಾಗಿ ಹೇಳಿದನು ಈ ನಿದರ್ಶನವು ಮಾನವ ಕುಲಕ್ಕೆಲ್ಲ ಅನ್ವಯಿಸುವುದು ಲೋಕಾದಿಯಿಂದ ಇದುವರೆಗೂ ಸತ್ತಿರುವವರೆಲ್ಲರೂ ಇನ್ನು ಮುಂದೆಯೂ ಸಾಯುವುದು ಸಾಯುವವರೆಲ್ಲರೂ ಇದೇ ರೀತಿಯಲ್ಲಿ ದೇವರ ಶಕ್ತಿಯಿಂದ ಪುನರುತ್ಥಾನದಲ್ಲಿ ಜೀವದಿಂದ ಎದ್ದು ಬರುವರು ಒಬ್ಬ ಮನುಷ್ಯ ಅದಾಮನಿಂದಲೇ ಪಾಪವು ಲೋಕದಲ್ಲಿರುವವರಿಗೂ ವ್ಯಾಪಿಸಿತು ಮತ್ತು ಎಲ್ಲರಿಗೂ ಪಾಪಕ್ಕೆ ಶಿಕ್ಷೆಯಾಗಿ ಮರಣವು ಬಂತು ಇದು ಒಂದು ನಿತ್ಯವಾದ ಮರಣವಾಗಬಹುದಾಗಿತ್ತು ಆದರೆ ಪ್ರೀತಿ ಸ್ವರೂಪನಾದ ದೇವರು ಮೊದಲೇ ಏರ್ಪಡಿಸಿದಂತೆ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆದಾಮನಿಂದ ಕಳೆದುಕೊಂಡಿದ್ದ ಜೀವಕ್ಕೆ ಬದಲು ತನ್ನ ಪಾಪವಿಲ್ಲದ ಜೀವವನ್ನೇ ಇಡುಕೊಟ್ಟನು ಅಪೋಸ್ತಿಲನಾದ ಪೌಲನು ಇದನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧನದಿಂದ ಎಲ್ಲರೂ ಜೀವಿತರಾಗುವರು ಒಂದನೇ ಕುರಿತ ದಿನ ಐದನೈದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಸ್ವಲ್ಪ ಸಮಯವಾದ ನಂತರ ಕ್ರಿಸ್ತನು ಲಾಸರನನ್ನು ಮರಣದ ನಿದ್ರೆಯಿಂದ ಎಬ್ಬಿಸಿದನು ಕ್ರಿಸ್ತನು ಮಾಡಿದ ಈ ಅದ್ಭುತ ಕಾರ್ಯವು ಮುಂದೆ ಸರ್ವಶಕ್ತನಾದ ದೇವರು ಲೊಕ್ಕಾದಿಯಿಂದ ಸತ್ತು ಹೋಗಿರುವ ಮಾನವರನ್ನೆಲ್ಲ ತನ್ನ ಸಂಕಲ್ಪದಂತೆ ಇದೇ ರೀತಿಯಾಗಿ ಸಮಾಧಿಗಳಿಂದ ಎಬ್ಬಿಸುವನು ಎಂಬುದಕ್ಕೆ ಒಂದು ದೃಷ್ಟಾಂತವಾಗಿದೆ ಈ ರೀತಿಯಾಗಿ ಕಡೆಯಲ್ಲಿ ಸತ್ತವರೆಲ್ಲ ಎದ್ದು ಬಂದ ಮೇಲೆ ಪಾಪಕ್ಕೆ ವಿಧಿಸಿದ ಶಿಕ್ಷೆ ಮರಣವೆಂಬುದು ದೇವರು ಹೇಳಿದ ಮಾತು ಸತ್ಯವೆಂದು ಗ್ರಹಿಸಿಕೊಳ್ಳುವರು ಏಕೆಂದರೆ ಆಗ ಅವರಿಗೆಲ್ಲ ಮರಣದ ಅನುಭವ ಉಂಟಾಗಿರುತ್ತದೆ ಆಗ ತಾವು ಸತ್ತಿದ್ದಾಗ ನರಕದಲ್ಲಿಯಾಗಲಿ ಉತ್ತರಿಸುವ ಸ್ಥಳದಲ್ಲಿಯಾಗಲಿ ತಾವು ಇರಲಿಲ್ಲವೆಂಬುದು ಅವರಿಗೆ ಖಚಿತವಾಗಿ ತಿಳಿಯುವುದು ತಾವು ಸ್ವರ್ಗ ಲೋಕದ ಆನಂದದಲ್ಲಿಯೂ ಇರಲಿಲ್ಲವೆಂಬುದು ಎಲ್ಲರಿಗೂ ತಿಳಿಯುವುದು ಜನ್ಮಾಂತರ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದವರಿಗೂ ಸಹ ತಾವು ಇಂದಿನ ಜನ್ಮದಲ್ಲಿ ಹುಲಿಯಾಗಿ ಆಗಲಿ ಅಥವಾ ಒಂದು ಪಕ್ಷಿಯಾಗಿ ಆಗಲಿ ಇರಲಿಲ್ಲವೆಂಬುದು ಸಹ ತಿಳಿದು ಬರುವುದು ತಾವು ಸತ್ತಿದ್ದಾಗ ತಮಗೆ ಯಾವ ತಿಳುವಳಿಕೆಯೂ ಇಲ್ಲ ಇರಲಿಲ್ಲವೆಂಬುದು ಎಲ್ಲರಿಗೂ ಗೊತ್ತಾಗಿ ಕೃಪೆಯುಳ್ಳ ದೇವರು ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ತಾವು ಪುನಃ ಜೀವ ಹೊಂದಿ ಅನೇಕ ಮೇಲಾದ ಆಶೀರ್ವಾದಗಳನ್ನು ಪಡೆಯುವ ಒಂದು ಅವಕಾಶವನ್ನು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಆತನ ನಾಮಕ್ಕೆ ಎಲ್ಲರೂ ಸ್ತೋತ್ರವನ್ನು ಅರ್ಪಿಸುವರು